ನೀವು ನೋಡ್ತಾ ಇದ್ದೀರಾ ನಮ್ಮೂರು ವಾರ್ತೆ. ನಾನು ಪ್ರೀತಿ ದಶರಥ್. ಇದೀಗ ಹೆಡ್ಲೈನ್ಸ್. ತಾಲೂಕಿನೆಲ್ಲೆಡೆ ಕಂಡುಬಂತು ಈದ್ ಮಿಲಾದ್ ಸಂಭ್ರಮ. ಮುಸಲ್ಮಾನ ಬಾಂಧವರಿಗೆ ಪ್ರವಾದಿಗಳ ಸಂದೇಶ ಪ್ರಸರಣ. ದಾನ ಧರ್ಮದ ಬುನಾದಿ ಹಬ್ಬದ ವೈಶಿಷ್ಟ್ಯ. ಕೊರಂಚದಲ್ಲಿದೆ ಅಪರೂಪದ ಕನ್ನಡ ಶಾಲೆ. 136 ವರ್ಷಗಳ ಇತಿಹಾಸ ಹೊಂದಿರುವ ಹೆಗ್ಗಳಿಕೆ ಹಲವು ಸಾಧಕರನ್ನು ರೂಪಿಸಿದ ಸಾರ್ಥಕತೆ. ಉಜಿರೆಯಲ್ಲಿ ನಡೆಯಿತು ವಿಜ್ಞಾನ ಮಾದರಿ ಸ್ಪರ್ಧೆ. ಸೃಜನಶೀಲತೆ ಮೆರೆದ ಅಚ್ಚರಿ ಮೂಡಿಸಿದ ವಿದ್ಯಾರ್ಥಿಗಳು. ಪ್ರಯೋಗ ಆವಿಷ್ಕಾರ ಸಾಧನೆಗಳ ಸಂಗಮವಾದ ಪ್ರದರ್ಶನ. ಕೋಸ್ಟಲ್ ವುಡ್ಗೆ ಎಂಟ್ರಿ ಕೊಟ್ಟ ಜಬರ್ದಸ್ತ್ ಶಂಕರ. ಕಾಫಿ ಕಾರ್ಡ್ ನಿರ್ದೇಶನದಲ್ಲಿ ಲವ್ ಆಕ್ಷನ್ ಕಥಾ ಹಂದರ. ಕಾಮಿಡಿ ಮನೋಲಾಗ್ ಮುರಿಯಲು ತುಳುವರ ಪ್ರಯತ್ನ. ಬೆಳ್ತಂಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ರೋಗಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ರಿವರ್ಸ್ ಆಸ್ಮೋಸಿಸ್ ಯಂತ್ರ ಹಾಗೂ ರೋಗಿಗಳ ಸೇವೆಗಾಗಿ ನೂತನ ಆಂಬ್ಯುಲೆನ್ಸ್ ಅನ್ನು ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಇತ್ತೀಚೆಗೆ ಲೋಕಾರ್ಪಣೆಗೊಳಿಸಿದರು. ಸುಮಾರು 15 ಲಕ್ಷ ವೆಚ್ಚದ ಆಂಬ್ಯುಲೆನ್ಸ್ ಹಾಗೂ 4 ಲಕ್ಷ ವೆಚ್ಚದ ರಿವರ್ಸ್ ಆಸ್ಮೋಸಿಸ್ ಯಂತ್ರ ದೊರಕಿರುವುದು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಿದೆ. ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೇವೆ ಒದಗಿಸಲು ಸದ್ಯಕ್ಕೆ 5 ಬೆಡ್ಗಳಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಯಂತ್ರಗಳನ್ನು ಅಳವಡಿಸಿಕೊಂಡು 15 ರೋಗಿಗಳಿಗೆ ಚಿಕಿತ್ಸೆ ನೀಡುವ ಆಲೋಚನೆ ಇದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾವತಿ ತಿಳಿಸಿದ್ದಾರೆ. ಸದ್ಯದಲ್ಲಿ 56 ರೋಗಿಗಳಿಗೆ ಡಯಾಲಿಸಿಸ್ ಚಿಕಿತ್ಸೆ ಆಗ್ತಾ ಇದೆ. ಇನ್ನು 15 ರೋಗಿಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಅಂದರೆ ಅವರು ಮಂಗಳೂರಿಗೆ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಖಾಸಗಿ ಸಂಸ್ಥೆ ಹಾಗೂ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಇನ್ನೊಂದು ಡಯಾಲಿಸಿಸ್ ಮೆಷಿನ್ ಕೊಡುವ ಅತಿ ಯೋಜನೆ ಹಮ್ಮಿಕೊಂಡಿದ್ದು ಅದು ಅತಿ ಶೀಘ್ರದಲ್ಲೇ ಬರಲಿದೆ. ಇದರಿಂದ ವೇಟಿಂಗ್ ಲಿಸ್ಟ್ನಲ್ಲಿರುವ ರೋಗಿಗಳಿಗೂ ಅನುಕೂಲವಾಗಲಿದೆ. ಧರ್ಮಸ್ಥಳದಲ್ಲಿರುವ ಶ್ರೀ ಮಂಜುನಾಥೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ನವೆಂಬರ್ 12 ಪ್ರಾಕ್ತನ ವಿದ್ಯಾರ್ಥಿಗಳ ವಿನೂತನ ಕಾರ್ಯಕ್ರಮ ನಡೆಯಿತು. 1969 ಇದೇ ಶಾಲೆಯಲ್ಲಿ SSLC ಶಿಕ್ಷಣ ಪೂರೈಸಿದ ಪ್ರಥಮ ತಂಡದ ವಿದ್ಯಾರ್ಥಿಗಳೆಲ್ಲ ಸಂಘಟಿತರಾಗಿ ಶಾಲೆಗೆ ಆಗಮಿಸಿದರು. ತಮ್ಮ ಶಾಲಾ ಜೀವನದ ಸವಿ ನೆನಪುಗಳ ಸ್ಮರಣೆಯೊಂದಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಗೌರವಿಸಿ ಅಭಿನಂದಿಸಿದರು. ಜೊತೆಗೆ ತಮಗೆ ಕಲಿಸಿದ ಗುರುಗಳು ಮತ್ತು ಸಿಬ್ಬಂದಿಯ ವರ್ಗವನ್ನು ಗೌರವಿಸಿ ಗುರು ನಮನ ಸಲ್ಲಿಸಿದರು. ಅಲ್ಲೊಂದು ಶಾಲೆ ಇದೆ. ಆ ಶಾಲೆಗೆ 136 ವರ್ಷಗಳ ಇತಿಹಾಸ ಇದೆ. ಹಾಗಾಗಿಯೇ ಅದು ಬೆಳ್ತಂಗಡಿಯ ತಾಲೂಕಿನಲ್ಲಿ ಹಿರಿಯ ಶಾಲೆ ಎನ್ನುವ ಪಟ್ಟವನ್ನ ಮುಡಿಗೇರಿಸಿಕೊಂಡಿದೆ. ತನ್ನ ಸುತ್ತಲಿನ 4 ಶಿಕ್ಷಣವನ್ನು ಧಾರೆ ಎರೆದಿರುವ ಈ ವಿದ್ಯಾದೇಗುಲದ ಸ್ಟೋರಿ ನಿಮಗಾಗಿ. ಇದು ಬೆಳ್ತಂಗಡಿ ತಾಲೂಕಿನ ಕೊರಾಂಚದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1883 ಅಸ್ತಿತ್ವಕ್ಕೆ ಬಂದ ಶಾಲೆ ಇದು. ಶತಮಾನೋತ್ಸವ ಆಚರಿಸಿಕೊಂಡ ಬಳಿಕ 1994 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಶಾಲೆಯನ್ನ ಉನ್ನತೀಕರಿಸಿದೆ. ಪ್ರಸ್ತುತ 260 ವಿದ್ಯಾರ್ಥಿಗಳು 10 ಶಿಕ್ಷಕರನ್ನು ಈ ಶಾಲೆ ಒಳಗೊಂಡಿದೆ. 1-8 ತರಗತಿಯವರೆಗೆ ಮಕ್ಕಳು ಇಲ್ಲಿ ಕಲಿಕೆಯನ್ನು ನಡೆಸುತ್ತಿದ್ದಾರೆ. ಸುತ್ತಮುತ್ತಲ ಈ ಊರಿಗೆ ಒಂದು 2-3 ಊರಿಗೆ ಇದು ಒಂದು ಮಧ್ಯದಲ್ಲಿರುವಂಥ ಮಾದರಿ ಶಾಲೆಯಾಗಿತ್ತು. ಅವತ್ತು ಯಾವ ಥರ ಹಿಂದೆ ನಾನು ಬಂದಿದ್ದಾಗ 97 ಇಸ್ವಿಯಲ್ಲಿ ಯಾವ ಥರ ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸಿ ಈಗಲೂ ಕೂಡ ಉತ್ತಮವಾದ ಶಿಕ್ಷಕರೇ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ. ಈ ಮುಳಿ ಹುಲ್ಲಿನ ಶಾಲೆ ಇದು ನಡೆಯುತ್ತಿತ್ತಂತೆ. ಫಸ್ಟಿಗೆ ಖಾಲಿ 1-5 ಕಿರಿಯ ಪ್ರಾಥಮಿಕ ಶಾಲೆ ನಡೆಯುತ್ತಿದ್ದು, ಈಗ ಅದು ಮಕ್ಕಳ ಸಂಖ್ಯೆ ಹೆಚ್ಚಾದಂತೆ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಈಗ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯಾಗಿ ಕಾರ್ಯ ನಿರ್ವಹಿಸ್ತಾ ಉಂಟು ಈ ಶಾಲೆ. ಶತಮಾನೋತ್ತರ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿರುವ ಈ ಶಾಲೆಗೆ ಇತಿಹಾಸದ ನಂಟಿದೆ. ಕೊರಂಚ ಗ್ರಾಮದಲ್ಲಿ ಮೊದಲು ಗುರುಕುಲ ಮಾದರಿಯ ಶಿಕ್ಷಣ ಪದ್ಧತಿ ಇತ್ತು. ಆಧುನಿಕ ಶಿಕ್ಷಣ ನೀಡುವ ಸಲುವಾಗಿ ಬ್ರಿಟಿಷರು ಈ ಸರ್ಕಾರಿ ಶಾಲೆಯನ್ನು ಸ್ಥಾಪಿಸಿದ್ರು. ಮೊಳಹಳ್ಳಿ ಶಿವರಾಯರು ಇಲ್ಲಿ ಮೊದಲ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದರು. ಅಂದಿನಿಂದ ಕೊಯ್ಯೂರು, ಒಡಿಲ್ನಾಳ, ನಾಳ,
ಗೋವಿಂದೂರು ಎಂಬ ಸುತ್ತಮುತ್ತಲ ಗ್ರಾಮಗಳಿಗೆ ಈ ಕನ್ನಡ ಮಾಧ್ಯಮ ಶಾಲೆ ಬೆಳಕಾಗಿದೆ. ಈ ಶಾಲೆ ಇನ್ನು ಬ್ರಿಟಿಷ್ ಮಾದರಿಯ ಕಟ್ಟಡದಲ್ಲೇ ಇದ್ದು ಸದ್ಯಕ್ಕೆ ಶಿಥಿಲಗೊಂಡ ಸ್ಥಿತಿಯಲ್ಲಿದೆ. ದುರಸ್ತಿಗಾಗಿ 75 ಲಕ್ಷ ರೂಪಾಯಿಗಳ ಅಂದಾಜು ಪಟ್ಟಿ ಸಿದ್ಧಗೊಂಡಿದ್ದು, ಸರ್ಕಾರ ಹಾಗೂ ದಾನಿಗಳ ನೆರವು ದೊರೆತರೆ ಮತ್ತೆ ನಿರಾತಂಕವಾಗಿ ಶೈಕ್ಷಣಿಕ ಕೊಡುಗೆ ನೀಡಲು ಅನುವಾಗಲಿದೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಸುಷ್ಮಾ ಹೆಗಡೆ, ನಮ್ಮೂರ ವಾರ್ತೆ. ಒಂದೆಡೆ ವಿವಿಧ ವಿಜ್ಞಾನ ಮಾಡೆಲ್ಗಳು, ಮತ್ತೊಂದೆಡೆ ಪ್ರಯೋಗದಲ್ಲಿ ತೊಡಗಿಕೊಂಡಿರುವ ವಿದ್ಯಾರ್ಥಿಗಳು, ಮಾರ್ಗದರ್ಶಿ ಶಿಕ್ಷಕರು, ಬೆರಗುಗಣ್ಣಿನ ಮಕ್ಕಳು, ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಉಜಿರೆಯ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ವಿಜ್ಞಾನ ಮಾದರಿಯ ಸ್ಪರ್ಧೆಯಲ್ಲಿ. ಆ ಬಗ್ಗೆ ಒಂದು ವರದಿ ಹೀಗಿದೆ. ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಉಜಿರೆ ಎಸ್ಡಿ ಜ್ಞಾನ ವಿಭಾಗಗಳು ಜಂಟಿಯಾಗಿ ವಿಜ್ಞಾನ ಮಾದರಿ ಸ್ಪರ್ಧಾ ಕಾರ್ಯಕ್ರಮ ಆಯೋಜಿಸಿತ್ತು. ನವೆಂಬರ್ 12 ಉಜಿರೆಯ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 25 ಹೆಚ್ಚು ತಂಡಗಳು ಭಾಗವಹಿಸಿದ್ವು. ವರ್ಕಿಂಗ್ ಮಾಡೆಲ್ ಮತ್ತು ನಾನ್ ವರ್ಕಿಂಗ್ ಮಾಡೆಲ್ ಎಂಬ ವಿಭಾಗದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಹೋಮ್ ಮೇಡ್ ಏರ್ ಕೂಲರ್, ಸೋಲಾರ್ ಕಾರ್, ಹೈಡ್ರೋಲಿಕ್ ಲಿಫ್ಟ್, ಗೋಬರ್ ಗ್ಯಾಸ್, ಪೈಪ್ ಗನ್ ಮುಂತಾದ ಮಾದರಿಗಳು ಪ್ರದರ್ಶನ ಕೊಡುವ. ಬೆಳಗಿನಿಂದ ಸಾಯಂಕಾಲದವರೆಗೆ ವಿಜ್ಞಾನದ ಪಾಠಗಳನ್ನು ಕೇಳಿ ಕೇಳಿ ಆ ವಿಜ್ಞಾನದ ಪಾಠಗಳನ್ನು ಯಾವ ರೀತಿ ಆಲೋಚನೆ ಮಾಡಿ ಒಂದು ಆವಿಷ್ಕಾರಮಯದ ಒಂದು ಮಾಡೆಲ್ಗಳನ್ನು ತಯಾರು ಮಾಡುವಂಥ ಒಂದು ಬುದ್ಧಿ ಬೆಳೀಲಿ ಅಂತ ಹೇಳುವ ಒಂದು ದೃಷ್ಟಿಯಿಂದ, ಅವರ ಮನಸ್ಸಿಗೆ ಒಂದು ವಿಕಸನೆ ಸಿಕ್ಕುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ವರ್ಷಂಪ್ರತಿ ವಿಜ್ಞಾನ ಕ್ಲಬ್ನ ವತಿಯಿಂದ ನಡೆಸ್ತಾ ಇದ್ದೇವೆ. ಸತತ 4-5 ತಿಂಗಳ ಪ್ರಯತ್ನದಿಂದ ಪ್ರಥಮ ಹಾಗೂ ದ್ವಿತೀಯ ಪದವಿ ಪೂರ್ವ ವಿದ್ಯಾರ್ಥಿಗಳು ಕಸ ವಿಲೇವಾರಿ ಮಾಡುವ ವಿಧಾನ, ನೀರಿನ ಸಂರಕ್ಷಣೆಯ ಉಪಾಯ, ಸೆನ್ಸರ್ ಹೊಂದಿರುವ ಲೈಟು ಮುಂತಾದ ಪ್ರಯೋಗ ಮಾದರಿಯನ್ನು ರಚಿಸಿದ್ರು. ಈ ಕುರಿತು ವಿವರಗಳನ್ನು ವಿದ್ಯಾರ್ಥಿಗಳ ಮಾತಿನಲ್ಲಿ ಕೇಳುವುದೇ ಚಂದವಾಗಿತ್ತು. ಪ್ರಾಜೆಕ್ಟ್ ಪ್ರಾಡಕ್ಟ್ ಆಗಿ ಬರಬೇಕು ಅಂತೇಳಿ ನಮ್ಮ ಒಂದು ಆಶಯ. ಪ್ರತಿ ಪ್ರಾಜೆಕ್ಟ್ ಕೂಡ ಪ್ರಾಡಕ್ಟ್ ಆಗಿ ಬಂದರೆ ಮಾತ್ರ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮಗೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿ ಇದು ಹೆಲ್ಪ್ ಆಗ್ತಾ ಇದೆ. ನಮಗೆ ನಮ್ದೇನು ಐಡಿಯಾಸ್ ಇರ್ಬೋದು, ನಮ್ಮದು ಮಾಡೆಲ್ ನಮ್ಮದು ಸೈಂಟಿಫಿಕ್ ಮಾಡೆಲ್ಸ್ನ ನಾವು ಎಲ್ಲಿ ಪ್ರೆಸೆಂಟ್ ಮಾಡಿ ನಮಗೆ ಒಂದು ಈ ಜಗತ್ತಿಗೆ ನಮಗಲ್ಲೂ ಒಂದು ಏನಾದರೂ ಸಾಧಿಸ್ಬೋದು ಅಂತ ತೋರಿಸ್ಕೊಳ್ಳೋಕೆ ನಮ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಬೆಳ್ತಂಗಡಿಯ ವಾಣಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಯದುಪತಿ ಗೌಡ ಉದ್ಘಾಟಿಸಿದ್ರು. ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ದಿನೇಶ್ ಚೌಟ ಅಧ್ಯಕ್ಷತೆ ವಹಿಸಿದ್ರು. ವಿದ್ಯಾರ್ಥಿಗಳ ಸೃಜನಶೀಲತೆ, ತಯಾರಿಸಿದ ಮಾದರಿಗಳು ಎಲ್ಲರ ಪ್ರಶಂಸೆಗೆ ಕಾರಣವಾಯಿತು. ಗಣಪತಿ ಜೊತೆ ಅನ್ವಿತ್ ಗೌಡ, ನಮ್ಮೂರ ವಾರ್ತೆ. ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ವಿತರಿಸಿದ್ದ ಆಡಳಿತ ವ್ಯವಸ್ಥೆ ಈಗ ಕಾರು ಇದ್ದವರಿಗೆ ಕಾರ್ಡ್ ಇಲ್ಲ ಎಂಬ ನಿಯಮ ವಿಧಿಸಿದೆ. ಇದರಿಂದಾಗಿ 7 ಜಾಗ ಇದ್ದವರಿಗೆ ಕಾರ್ಡ್ ದೊರೆತರೂ 5-10 ಜಾಗ ಹೊಂದಿದ್ದು, ತಮ್ಮ ಓಡಾಟದ ಅಗತ್ಯಕ್ಕೆ ಕಡಿಮೆ ಬೆಲೆಯ ಸೆಕೆಂಡ್ ಹ್ಯಾಂಡ್ ಕಾರು ಹೊಂದಿದವರಿಗೆ ಕಾರ್ಡ್ ರದ್ದಾಗುತ್ತಿದೆ. ಇದ್ಯಾವ ನ್ಯಾಯ ಎಂದು ನಾಗರಿಕರು ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಬಡವರಿಗೆ ಮೂಲ ಸೌಕರ್ಯವನ್ನು ಒದಗಿಸುವಂತಹ ಉದ್ದೇಶದಿಂದಲೇ ಬಿಪಿಎಲ್ ಕಾರ್ಡ್ ಅನ್ನು ಒದಗಿಸಿದ್ದಾರೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ತಂದಿದೆ. 7 ಜಾಗ ಹೊಂದಿರುವಂತಹ ಜನರು ಕೂಡ ಬಿಪಿಎಲ್ ಕಾರ್ಡನ್ನು ಹೊಂದಬಹುದು. ಆದರೆ 5-10 ಜಾಗ ಹೊಂದಿದ್ದು 30,000-40,000 ಯಾವುದೇ ಒಂದು ಕಾರನ್ನು ಹೊಂದಿದರೂ ಕೂಡ ಅವರಿಗೆ ಬಿಪಿಎಲ್ ಕಾರ್ಡ್ ಇಲ್ಲ. ಇದು ಯಾವ ರೀತಿಯ ನ್ಯಾಯ ಎನ್ನುವಂಥದ್ದು ರಾಜ್ಯದ ಎಲ್ಲೆಡೆ ಚರ್ಚೆಗೆ ಗುರಿಯಾಗಿದೆ. ಇದರ ಬಗ್ಗೆ ಬೆಳ್ತಂಗಡಿ ತಾಲೂಕಿನ ಜನರು ಯಾವ ರೀತಿಯ ಅಭಿಪ್ರಾಯವನ್ನು ನೀಡ್ತಾರೆ ಅನ್ನೋದನ್ನು ಕೇಳೋಣ, ಬನ್ನಿ. ಅದು ಒಳ್ಳೆಯ ಕಾರ್ಯಕ್ರಮ, ಯಾಕೆಂದರೆ ಈ ಕಾರು ವೆಹಿಕಲ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡು ಕೊಟ್ಟಿದ್ರು ಮೊದಲು, ಅದು ಕ್ಯಾನ್ಸಲ್ ಆದ ಕಾರಣ ಯಾರಿಗೆ ಬಡವರಿಗೆ ಸಿಗುವಂಥದ್ದು ಕರೆಕ್ಟಾಗಿ ಸಿಗ್ತಾ ಉಂಟು, ಅದನ್ನು ಒಳ್ಳೆಯ ಕಾರ್ಯಕ್ರಮ ಅಂತ. ಬರೇ ಶ್ರೀಮಂತರಾಗಿರ್ತಾರೆ, ಸಾಲ ಎಲ್ಲ ಕಟ್ಟಿರ್ತಾರೆ ಕಾರಿದ್ದು, ಕಂತೆಲ್ಲ ಕರೆಕ್ಟ್ ಕಟ್ಟಿರ್ತಾರೆ, ಅಂಥವ್ರದ್ದೆಲ್ಲ ತೆಗಿಬೇಕು. ಯಾಕಂದರೆ ಅವ್ರಿಗೆ ಹಣ ಉಂಟು, ಅವ್ರು ಕಟ್ತಾರೆ ಕರೆಕ್ಟು. ಕೆಲವ್ರದ್ದೆಲ್ಲ ಈಗ ಕಾರ್ ತೆಗೆದು ಲೋನೆಲ್ಲ ಬಾಕಿ ಇರ್ತದಲ್ಲ, ಅವ್ರದ್ದು ನಿಜಕ್ಕೆ ಲೋನ್ ತೆಗೆದು ಕಷ್ಟದಲ್ಲಿ ಆದರೂ 4 ಒಟ್ಟಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಕಾರೆಲ್ಲ ತೆಗೆದಿರ್ತಾರೆ, ಅವ್ರದ್ದು ನಿಜವಾಗಿ ತೆಗೆಯೋದು ಸರಿಯಲ್ಲ. ಬಡವರಿಗೆ ಸಿಗುವಂಥ ಸೌಲಭ್ಯವನ್ನು
ಯಾರೋ ಬೇರೆಯವರು ಶ್ರೀಮಂತರೆಲ್ಲ ದುರುಪಯೋಗಪಡಿಸ್ತೀವಿ. ಇಂಥ ಒಂದು ನಿರ್ಧಾರ ತೆಗೆದುಕೊಂಡದ್ದು ಒಳ್ಳೆಯ ಕ್ರಮ ಅಂತ ನಾನು ಹೇಳ್ತೇನೆ. ನಮಗೆ ಅದನ್ನು ಖಂಡಿಸುವಂಥದ್ದು ಯಾಕೆಂತ ಹೇಳಿದರೆ 10 ಸೆನ್ಸ್ ಜಾಗದಲ್ಲಿ ಇದ್ದು ಒಂದು ಏನಾದರೂ ಈಗ ಸೆಕೆಂಡ್ ಹ್ಯಾಂಡ್ ಗಾಡಿ ತೆಗೊಂಡಿರ್ತಾನೆ, ಒಂದು 30-40 ಸಾವಿರಕ್ಕೆ ಗಾಡಿ ತೆಗೊಂಡಿರ್ತಾನೆ, ಅದನ್ನು ಅವನಲ್ಲಿ ಗಾಡಿ ಉಂಟು ಅಂತ ಹೇಳಿ ಅವನಿಗೆ ಬಿ ಪಿ ಎಲ್ ಕಾರ್ಡು ರದ್ದು ಮಾಡುವಂಥದ್ದು ಖಂಡಿತವಾಗಿ ಅದು ಒಪ್ಪತಕ್ಕಂಥ ವಿಚಾರವೇ ಅಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಜನರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ರು ಅಂತ. ಕ್ಯಾಮ್ರಾ ಪರ್ಸನ್ ಧೃತಿ ಜೊತೆ ಪ್ರೀತಿ ಶೆಟ್ಟಿಗ ನಂಬಲಾಗಿದೆ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಮುಸಲ್ಮಾನ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ್ರು. ಪ್ರವಾದಿ ಪೈಗಂಬರ್ ಮೊಹಮ್ಮದರ 1494 ಜನ್ಮದಿನದ ಅಂಗವಾಗಿ ಅವರ ಕೀರ್ತನೆ ಸಂದೇಶಗಳನ್ನ ಪಸರಿಸುವ ಮೂಲಕ ಶ್ರದ್ಧಾ ಭಕ್ತಿಯ ಆಚರಣೆ ನಡೆದಿದೆ. ಈ ಕುರಿತ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. ಗಲಿ ಗಲಿ ಸಜ್ ಗೈ ಸಜ್ ಗಯಾ ಹಾ ಗಲಿ ಗಲಿ ಸಜ್ ಗಯಿ ಶಗರ್ ಶಗರ್ ಸಜ್ ಗಯಾ ಆಯ ನಬಿ ಪ್ಯಾರ ನಬಿ ಮೇರ ಬಿಗಡ ಸಜ್ ಗಯಾ ಮರ್ಹಬಾಯಾ ಮುಸ್ತಫಾ ಮರ್ಹಬಾಯಾ ಮುಸ್ತಫಾ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಮುಸಲ್ಮಾನ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ಇಸ್ಲಾಮಿಕ್ ಕ್ಯಾಲೆಂಡರಿನ 3ನೇ ತಿಂಗಳಾದ ರಬೀಉಲ್ ಅವಲಿನ 12ನೇ ತಾರೀಕಿನಂದು ಈದ್ ಮಿಲಾದ್ ಅನ್ನು ಆಚರಿಸಲಾಗುತ್ತೆ. ಅಬಿವುಲ್ ತಿಂಗಳ 1ರಿಂದ 12ನೇ ತಾರೀಕಿನವರೆಗೂ ಮುಸಲ್ಮಾನರು ತಮ್ಮ ತಮ್ಮ ಮನೆಗಳಲ್ಲಿ ಪೈಗಂಬರ್ ಮಹಮ್ಮದರ ಹೆಸರಿನಲ್ಲಿ ಹರಕೆ ಕೀರ್ತನೆ ಹಾಗೂ ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದರೊಂದಿಗೆ ಊರಿನ ಬಡವರಿಗೆ ದಾನ ಮಾಡುವ ಮೂಲಕ ಆಚರಿಸುತ್ತಾರೆ. ರಬೀಉಲ್ ಅವಲ್ 11ರ ಸಂಜೆಯಿಂದ ರಾತ್ರಿ ತನಕ ಎಲ್ಲ ಮಸೀದಿ ಹಾಗೂ ಮದ್ರಾಸಗಳಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರವಾದಿಯವರ ಜೀವನ, ಸಾಮಾಜಿಕ ಬದುಕು ಹಾಗೂ ಪ್ರವಾದಿ ಕುರಿತಾದ ವಿಷಯಗಳ ಬಗ್ಗೆ ಮಕ್ಕಳ ಭಾಷಣ ಸೇರಿದಂತೆ ಇನ್ನಿತರ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ಹಿಂದಿನಿಂದ ನಡೆಸಿಕೊಂಡು ಬಂದಿದ್ದಾರೆ. ಇವುಗಳಲ್ಲಿ ವಿಜೇತರಾದವರಿಗೆ ಮಸೀದಿ ಆಡಳಿತ ಮಂಡಳಿಯಿಂದ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುತ್ತೆ. ಪೈಗಂಬರ್ ಮಹಮ್ಮದ್ರು ತನ್ನ 53ನೇ ವರ್ಷದಲ್ಲಿ ಮೆಕ್ಕಾದಿಂದ ಮದೀನಕ್ಕೆ ಪಯಣ ಬೆಳೆಸಿದ್ರು. ಈ ಸಂದರ್ಭದಲ್ಲಿ ಮದೀನಾ ನಿವಾಸಿಗಳು ಅವರನ್ನು ಮೆರವಣಿಗೆ ಮೂಲಕ ಸ್ವಾಗತಿಸುತ್ತಿದ್ರು. ಈ ಸವಿನೆನಪಿಗಾಗಿ ತಾಲೂಕಿನಲ್ಲಿ ಈದ್ ಮಿಲಾದ್ನಂದು ರ್ಯಾಲಿ ನಡೆಸುತ್ತಾರೆ. ರ್ಯಾಲಿಯುದ್ದಕ್ಕೂ ಪ್ರವಾದಿಯವರ ಕೀರ್ತನೆಗಳನ್ನು ಹೇಳುವುದರೊಂದಿಗೆ ಸಹೋದರ ಧರ್ಮೀಯರಿಗೆ ಸಿಹಿ ತಿನಿಸುಗಳನ್ನು ನೀಡಿ ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸುತ್ತಾರೆ. ಸಫಾನ್ ನಮ್ಮೂರ ವಾರ್ತೆ. ಉಜ್ರಿಯ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮಾಜ ಕಾರ್ಯ ವಿಭಾಗದಿಂದ 13ನೇ ನವೆಂಬರ್ ಎನ್ಜಿಒ ಭೇಟಿ ನಡೆಯಿತು. ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ವಿಮುಕ್ತಿ ದಯಾ ವಿಶೇಷ ಚೇತನ ಸಂಸ್ಥೆ ಬೆಳ್ತಂಗಡಿಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿಗಳನ್ನು ತಿಳಿದುಕೊಂಡರು. ಸಂಸ್ಥೆಯ ನಿರ್ದೇಶಕ ಫಾದರ್ ವಿನೋದ್ ಅವರೊಂದಿಗೆ ಸಂವಾದ ನಡೆಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಕಾರ್ಯ ವಿಭಾಗದ ಪ್ರೊಫೆಸರ್ ಅತುಲ್ ಉಪಸ್ಥಿತರಿದ್ದರು. ರಕ್ಷಣಾ ಕ್ಷೇತ್ರವನ್ನು ಸದೃಢಗೊಳಿಸಲು ಭಾರತ ಸರ್ಕಾರ ಈಗಾಗಲೇ ಹಲವು ಯೋಜನೆಗಳನ್ನು ಹಾಕಿಕೊಂಡಿದೆ. ಇದರ ಭಾಗವಾಗಿ ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜ್ ಎಂಬ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ. ಇದರಂತೆ ರಕ್ಷಣಾ ತಂತ್ರಜ್ಞಾನ ಮತ್ತು ಸಲಕರಣೆಗಳ ಅಭಿವೃದ್ಧಿಯಲ್ಲಿ ಹೊಸ ಯೋಜನೆಗಳನ್ನು ರೂಪಿಸುವ ಪ್ರತಿಭೆಗಳನ್ನು ಗುರುತಿಸಿ ಅವರ ಸೇವೆ ಪಡೆಯುವ ಯೋಜನೆ ಸರ್ಕಾರದ್ದು. ಯಶಸ್ವಿಯಾಗಿ ನಡೆಯುತ್ತಿರುವ ಈ ಚಿಂತನೆಯ 3ನೇ ಹಂತ ಇದೀಗ ಘೋಷಣೆಯಾಗಿದೆ. ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜ್ನ 3ನೇ ಹಂತವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಘೋಷಿಸಿದ್ದಾರೆ. ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಹೊಸತನ ತರಲು ರೂಪಿಸಿದ ಇನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ನ ಭಾಗವಾದ ಈ ಯೋಜನೆ ರಕ್ಷಣಾ ಕ್ಷೇತ್ರವನ್ನು ಹೊಸ ಯೋಜನೆಗಳಿಗೆ ಮುಕ್ತವಾಗಿಸಿದೆ. ರಕ್ಷ
ರಕ್ಷಣಾ ಕ್ಷೇತ್ರವನ್ನು ಸದೃಢಗೊಳಿಸಲು ನೆರವಾಗುವ ಭಾರತದ ಯುವಜನತೆ, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ಗಳು ಮತ್ತು ವೇಗವಾಗಿ ಬೆಳೆಯುತ್ತಿರುವ ಖಾಸಗಿ ವಲಯದ ಪ್ರತಿಭೆಗಳನ್ನು ಗುರುತಿಸುವ ಉದ್ದೇಶ ಈ ಯೋಜನೆಯದ್ದಾಗಿತ್ತು. ಈ ಮೂಲಕ ಸಶಸ್ತ್ರ ಪಡೆಗಳು ಎದುರಿಸುತ್ತಿರುವ ಸವಾಲುಗಳಿಗೆ ಪರಿಹಾರ ಒದಗಿಸಲು ಸರ್ಕಾರ ಚಿಂತನೆ ನಡೆಸಿತ್ತು. ಜೊತೆಗೆ ರಕ್ಷಣಾ ವೆಚ್ಚವನ್ನು ಕಡಿತಗೊಳಿಸುವ ಉದ್ದೇಶವೂ ಈ ಯೋಜನೆಯ ಹಿಂದಿತ್ತು. ಸಾಲ ಮತ್ತು ಇತರ ಸಂಬಂಧಿತ ರಚನೆಗಳ ರೂಪದಲ್ಲಿ ಐಎನ್ಆರ್ 1.5 ಕೋಟಿವರೆಗೆ ನೀಡಲಾಗಿತ್ತು. ಮಾತ್ರವಲ್ಲದೆ ಸರ್ಕಾರವು ಈ ಸ್ಟಾರ್ಟ್ಅಪ್ಗಳಿಗೆ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ಹೊತ್ತಿತ್ತು. ಎರಡನೇ ಹಂತದ ಸವಾಲನ್ನು ಜನವರಿ 2019 ಪ್ರಾರಂಭಿಸಿದ್ದು ಈಗ ಮೂರನೇ ಹಂತವನ್ನು ಘೋಷಿಸಲಾಗಿದೆ. ದೇಶದ ಯೋಜನೆಯ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ಗಾಯತ್ರಿಗೌಡ, ನಮ್ಮೂರ ವಾರ್ತೆ. ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ T20 ಸೀರೀಸ್ನಲ್ಲಿ 2-1 ಅಂತರದಿಂದ ಭಾರತ ಭರ್ಜರಿ ಗೆಲುವು ಸಾಧಿಸಿದೆ. ನಿರ್ಣಾಯಕ ಮೂರನೇ ಪಂದ್ಯದಲ್ಲಿ ಭಾರತೀಯ ಆಟಗಾರರು ವಿಶೇಷ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದು ಭಾರತ ಎರಡನೇ T20 ಪಂದ್ಯವನ್ನು 8 ವಿಕೆಟ್ಗಳಿಂದ ಜಯಗಳಿಸಿದೆ. ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಎರಡನೇ T20 ಪಂದ್ಯಾಟದಲ್ಲಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಮೊದಲೆರಡು T20 ಪಂದ್ಯಾಟದಲ್ಲಿ ಸೋಲನ್ನು ಕಂಡಿದ್ದ ಭಾರತ ಈ ಬಾರಿ ಸೋಲನ್ನೇ ಸವಾಲಾಗಿ ಸ್ವೀಕರಿಸಿ ಬಾಂಗ್ಲಾ ವಿರುದ್ಧ 2-1 ಅಂತರದಿಂದ ಗೆಲುವನ್ನು ಸಾಧಿಸಿದೆ. ದೀಪಕ್ ಚಹರ್ ಅವರು T20 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಬೌಲಿಂಗ್ ಅಂಕಿಅಂಶಗಳನ್ನು ದಾಖಲಿಸಿದ್ದು 7-6 ಗಳಿಸಿ ಭಾರತ ಸರಣಿಯನ್ನು ಗೆಲ್ಲಲು ಸಹಾಯ ಮಾಡಿದೆ. T20 ಹ್ಯಾಟ್ರಿಕ್ ವಿಕೆಟ್ ಪಡೆದ ಮೊದಲ ಭಾರತೀಯ ಹಾಗೂ ವಿಶ್ವದಲ್ಲೇ ಅತಿ ಕಡಿಮೆ ರನ್ ನೀಡಿ 6 ಪಡೆದ ಮೊದಲ ಪ್ಲೇಯರ್ ಎಂಬ ಕೀರ್ತಿಗೆ ಚಹರ್ ಪಾತ್ರರಾಗಿದ್ದಾರೆ. ಇನ್ನು ತನ್ನ 100 ಪಂದ್ಯವನ್ನು ಸ್ಮರಣೀಯವಾಗಿಸಿದ ರೋಹಿತ್ ಶರ್ಮಾ 23 ಎಸೆತಗಳಲ್ಲಿ ಅರ್ಧಶತಕ ಹೊಡೆಯುವ ಮೂಲಕ 85 ಕಲೆ ಹಾಕಿದ್ದಾರೆ. ತನ್ನ ಅತ್ಯುತ್ತಮ ಆಟಕ್ಕಾಗಿ ರೋಹಿತ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತನ್ನ 100 ಪಂದ್ಯಾಟದಲ್ಲಿ ಮುಡಿಗೇರಿಸಿಕೊಂಡಿದ್ದಾರೆ. 2020 ನಡೆಯುವ ವರ್ಲ್ಡ್ ಕಪ್ ಪಂದ್ಯಾಟದಲ್ಲಿ ಯುವ ಪ್ರತಿಭೆಗಳನ್ನು ಕಣಕ್ಕಿಳಿಸುವ ಸಲುವಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಿದೆ. ರಂಜಿತಾ, ನಮ್ಮೂರ ವಾರ್ತೆ. ಇವಿಷ್ಟು ಈ ವಾರದ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.